ಯಾರು ಮಾಡಬೇಕು ಅಂತ. ಅಫ್ಕೋರ್ಸ್ ನಾವು ಪಟ್ಟಿ ಮಾಡ್ತೀವಲ್ಲ, ಪ್ರಕಾಶ್ ರಾಜ್ ಅವರ ಇವರ ಎಲ್ಲರೂ ಯೋಚನೆ ಮಾಡಿದ್ವಿ, ಯೋಚನೆ ಮಾಡಿದ್ವಿ. ಇವ್ರ ಟೀಮ್ ನಮ್ಮ ಯುವರಾಜ್ ಭಟ್ ಅವ್ರ ಟೀಮ್ ರಾತ್ರಿ 12:30 ಒಂದು ಮೆಸೇಜ್ ಕಳಿಸಿದ್ರು ನನಗೆ, ಸರ್ ಯಾರು ಸೆಟ್ ಆಗ್ತಾ ಇಲ್ಲ, ಇಲ್ಲ ಡೇಟು ಅದು ಇದು ಏನೇನೋ ಪ್ರಾಬ್ಲಮ್ ಆಗ್ತಾ ಇದೆ, ಯುವರಾಜ್ ಬಿಟ್ಟರೆ ಮಾಡ್ಬಿಟ್ರೆ ಹೆಂಗಿರುತ್ತೆ ಅಂತ ನನಗೆ ಒಂದು ಅವರು ಸಜೆಸ್ಟ್ ಮಾಡಿದ್ರು. ಇಮ್ಮಿಡಿಯೇಟಾಗಿ ಹೇಳಿದೆ, ಇನ್ನು ಯಾರು ಸೂಟ್ ಆಗಲ್ಲ ಅವರೇ ಸೂಟ್ ಆಗೋದು, ಅವ್ರಿಗೆ ಅವ್ರ ಕೈಲಿ ಮಾಡಿಸಿ ಅಂತ. ಕರೆಕ್ಟ ಸರ್ ಅಂತ, ಯಾಕಂದ್ರೆ ಅವ್ರು ಸ್ವಲ್ಪ ಯೋಚನೆ ಮಾಡಿ ಇವ್ ಪ್ರೊಡ್ಯೂಸರ್ ಏನಂತ ಗೊತ್ತಿರೋಲ್ಲಪ್ಪ ಅಂತ ಜಸ್ಟ್ ಮೆಸೇಜ್ ಮಾಡಿದ್ರು. ನಾನು ಅಲ್ಲೇ ಸ್ಪಾಟಲ್ಲಿ ಹೇಳಿದೆ 100% ಆ ಕ್ಯಾರೆಕ್ಟ್ರಿಗೆ ಅವರೇ ಕರೆಕ್ಟು, ಮಾಡಿಸಿ ನೀವು ಅವ್ರಿಗೆ ಒಪ್ಪಿಸಿ ನೀವು. ಅವ್ರು ಒಪ್ಪಿದ್ರು ಅಂದೆ, ಇಲ್ಲ ಇಲ್ಲ ಸರ್ ನೀವು ಹೇಳಿದ ಮೇಲೆ ಆಮೇಲೆ ಅವ್ರನ್ನ ಒಪ್ಪಿಸಿದ್ವಿ ಅಂತ. ಆಮೇಲೆ ಭಟ್ರು ಇಲ್ಲ ನನಗೆ ಬೇಡ, ನಾನು ಮಾಡೋದು ಬೇಡ ಈ ಪಾತ್ರ, ಬೇರೆ ಅವ್ರು ಮಾಡ್ಸೋಣ ಇವ್ರು ಮಾಡ್ಸೋಣ ಅಂತ ಆಮೇಲೆಲ್ಲ ಹಠ ಮಾಡಿ ಅವ್ರ ಕೈಲೇ ಈ ಪಾತ್ರನ ಮಾಡಿಸಿದ್ವಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಗೆಟಪ್ಪು, ಮತ್ತು ಅವರ ಆ ಭಾಷೆ ಮತ್ತು ಆ ಧ್ವನಿ. ನಿಜ ಹೇಳಬೇಕು ಅಂದರೆ ಲಾಸ್ಟಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಪಾತ್ರ ಅದ್ಭುತವಾಗಿದೆ. ಸೊ ಯೋಗರಾಜ್ ಭಟ್ರಿಗೆ ಈ ಒಂದು ಚಿತ್ರದಿಂದ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.